ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ಬೇಗನೆ ಒಂದು ಅರ್ಧ ಮುಕ್ಕಾಲು ಗಂಟೆಯೊಳಗೆ ಆಗುವಂಥ ರೆಸಿಪೀಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ಒಮ್ಮೆಲೆ ನಿಮ್ಮ ಮನೇಲಿ ಯಾರಾದರೂ ಅರ್ಜೆಂಟಾಗಿ ಫ್ರೆಂಡ್ಸ್ ಅಥವಾ ನೆಂಟರು ಯಾರಾದರೂ ಬಂದರೆ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ವೈಟ್ ರೈಸ್ ಇಡ್ತಾ ಇದ್ದೀನಿ, ಅದು ಕೂಡ ಬಿರಿಯಾನಿ ರೈಸ್ ಹಾಕ್ತಾ ಇದ್ದೀನಿ. ಯಾಕೆ ಗೊತ್ತುಂಟ? ಈಗ ನೆಂಟರು ಬರುವಾಗ ನಾವು ಹೆಚ್ಚಾಗಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡೋದು, ಆದರೆ ಅದು ಬೇಯಲಿಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತಲ್ವ. ವೈಟ್ ರೈಸ್ ನಿಮಗೆ ಬೇಗನೂ ಆಗುತ್ತೆ, ಒಂದು ಕೆಲಸ ಆಗಿ ಹೋಗುತ್ತೆ ನಿಮ್ಮದು ಬೇಗ. ಹಾಗಾಗಿ ನಾನು ಹೇಳೋದು, ಯಾರಾದರೂ ನೆಂಟರೆಲ್ಲ ದಿಢೀರಾಗಿ ಬರ್ತಾರಂತ ಹೇಳುವಾಗ ನೀವು ವೈಟ್ ರೈಸ್ ಜಾಸ್ತಿಯಾಗಿ ಯೂಸ್ ಮಾಡಿ. ಬಿರಿಯಾನಿ ರೈಸ್ ಯೂಸ್ ಮಾಡಿದರೆ ಏನಾಗುತ್ತೆ, ಸ್ವಲ್ಪ ಸ್ಪೆಷಲಾಗಿ ಕೂಡ ಕಾಣುತ್ತೆ. ಎಲ್ಲರೇ ನಾರ್ಮಲ್ ವೈಟ್ ರೈಸಾ ಅಂತ ಆಗುತ್ತಲ್ವಾ, ಹಾಗಾಗಿ ಹೇಳೋದು. ಕೆಲವರಿಗೆ ಮೀನು ಸಾರು ಇಷ್ಟ ಇರುತ್ತೆ, ಹಾಗಾಗಿ ಮೀನು ಸಾರು ಮಸಾಲ ತೆಗಿತೀನಿ, ಈಸಿ ಇರುವಂಥದ್ದು. ಒಂದು ಅರ್ಧ ಕೆ ಜಿ ಮೀನಿಗೆ 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಅರಶಿನ ಪೌಡರು, ಅರ್ಧ ನೀರುಳ್ಳಿ, ಜೀರಿಗೆ 1/4 ಸ್ಪೂನಷ್ಟು, ಪೆಪ್ಪರ್ ಸ್ವಲ್ಪ, ಗಾರ್ಲಿಕ್ 1-4, ಹಾಗೂ ಸ್ವಲ್ಪ ಕೊಕೊನೆಟ್ 1/4 ಕಪ್ಪಷ್ಟು ಅಥವಾ 1/4 ಕಪ್ಪಷ್ಟು ಸಾಕು. ಮತ್ತು ದೊಡ್ಡ ತುಂಡು 1 ಲಿಂಬೆ ಗಾತ್ರದಷ್ಟು ಹುಳಿ, ಹಾಗೂ ಮೆಣಸು 15 ಮೆಣಸು ಹಾಕಿದ್ದೀವಿ ನಾವು, ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ. ಓಕೆ, ಇವೆಲ್ಲವನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡಿ ಆದಮೇಲೆ ಇವಾಗ ಒಂದು ಪಾತ್ರೆಗೆ ಹಾಕೋಣ. ಇದನ್ನು ಮಣ್ಣಿನ ಪಾತ್ರೆ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮೀನಿನ ಸಾರು, ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ನೀವು, ಮೀನಿನ ಸಾರಿಗೆ ಮಸಾಲ ಫ್ರೈ ಮಾಡಲಿಕ್ಕೆಲ್ಲ ಏನಿಲ್ಲ, ಹಸಿಯಾಗಿಯೇ ನಾವು ಹಾಕೋದು, ತುಂಬ ಚೆನ್ನಾಗಾಗುತ್ತೆ. ಓಕೆ, ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ. ನೆನಪಿಡಿ, ನೀರು ಸೇರಿಸುವಾಗ ತುಂಬ ಜಾಸ್ತಿ ಸೇರಿಸಬಾರ್ದು, ಸ್ವಲ್ಪ ತೆಕ್ಕಿರಬೇಕು, ತುಂಬ ತೆಕ್ಕು ಕೂಡ ಅಲ್ಲ. ಉಪ್ಪು ಹಾಕಿದ್ದೀವಿ. ಈಗ ಇದಕ್ಕೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, ಶುಂಠಿ ಹಾಗೂ 1/2 ಈರುಳ್ಳಿಯನ್ನು ಹಾಕ್ತಾ ಇದ್ದೀವಿ. ಹಾಗೂ ಇದನ್ನು ಕುದಿಲಿಕ್ಕೆ ಹಾಗೆಯೇ ಬಿಡಬೇಕು. ಕುದಿ ಬಂದಮೇಲೆ ಇದಕ್ಕೆ ನಾನು ಮೀನನ್ನು ಸೇರಿಸ್ತೀನಿ. ಯಾವುದೇ ಮೀನು ನೀವಿಲ್ಲಿ ಹಾಕ್ಬೋದು. ನಾವಿಲ್ಲಿ ಇವತ್ತು ಬೂತಾಯಿ ಮೀನನ್ನು ಹಾಕ್ತಾ ಇದ್ದೀವಿ. ಈ ಮೀನು ಸಾರಿಗೆ ನೀವು ಬಂಗಡೆ ಮೀನಾದರೂ ಸಾರು ಮಾಡ್ಬೋದು, ಅಥವಾ ಬೇರೆ ಮೀನು ಕೂಡ ಹಾಕ್ಬೋದು. ಓಕೆ, ಇವಾಗ ಹಾಕಿ ಆದಮೇಲೆ ಟೇಸ್ಟ್ ನೋಡಿ, ಉಪ್ಪೆಲ್ಲ ಕರೆಕ್ಟ್ ಇದೆ ಅಂತಾದರೆ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಕೆಳಗಿಳಿಸಿ. ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ಆಗ್ತಾ ಬಂತು, ನೋಡ್ಬೋದು. ಇವಾಗ ಪರ್ಫೆಕ್ಟ್ ಆಗಿದೆ. ಇದನ್ನು ಸೋಸಿ ತೆಗೆದರೆ ಆಯಿತು. ಸೋಸಿ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಸೈಡಲ್ಲಿ ಇಟ್ಟುಬಿಡಿ. ಈಗ ಕೆಲವರಿಗೆ ಸಾರು ಬೇಡ, ಫ್ರೈ ಇಷ್ಟ ಇರುತ್ತೆ ಅಂಥವ್ರಿಗೆ ಈಸಿ ನೋಡಿ, ಮೀನಿಗೆ ಮಸಾಲ ಹಾಕೋದು. ಇದಕ್ಕೆ ಎಕ್ಸ್ಟ್ರಾ ನೀವು ಏನು ಹಾಕಬೇಕಂತಿಲ್ಲ. ಇಲ್ಲಿ 1.5 ಕೆಜಿಯಷ್ಟು ಮೀನು ತೊಗೊಂಡಿದ್ದೀನಿ. 4 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಅರಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ವೆನಿಗರ್ ಅಥವಾ ಲಿಂಬೆ ರಸ ಅಥವಾ ಹುಳಿ ರಸ ಯಾವುದು ಕೂಡ ಹಾಕ್ಬೋದು. ನಾವು ಹೆಚ್ಚಾಗಿ ವೆನಿಗರ್ ಯೂಸ್ ಮಾಡೋದು. ವೆನಿಗರ್ ಹಾಕಿದ್ದೀನಿ 1 ಟೇಬಲ್ಸ್ಪೂನಷ್ಟು, ಯಾಕೆಂದರೆ ಸ್ವಲ್ಪ ಹುಳಿ ಹುಳಿ ಇದ್ದರೆ ಚೆನ್ನಾಗಾಗುತ್ತೆ, ಖಾರ ಹುಳಿ ಎಲ್ಲ ಒಳ್ಳೆ ರೀತಿ ಎಳಿಬೇಕಲ್ವ, ಹಾಗಾಗಿ ಅಷ್ಟೇ ಹಾಕಲಿಕ್ಕೆ ನೋಡಿದ್ರಲ್ಲ. ಅಷ್ಟನ್ನು ಹಾಕಿ ಮೀನಿಗೆ ಮಸಾಲ ಹಾಕಿಡಿ. ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಕಡೆದು ಹಾಕೋದು, ಅದು ಹಾಕೋದು, ಇದು ಹಾಕೋದು ಏನು ಕೂಡ ಬೇಡ. ತುಂಬ ಸೂಪರಾಗುತ್ತೆ ಇಷ್ಟೇ ಮಸಾಲ ಹಾಕಿದರೆ. ನೀವು ನೀರನ್ನು ಬೆರೆಸಿ ನೋಡಿ, ಈ ರೀತಿ ಮೀನಿಗೆ ಮಸಾಲವನ್ನು ಒಳಗಡೆಯಿಂದ ಕರೆಕ್ಟಾಗಿ ಮಸಾಲ ಎಳಿಲಿಕ್ಕೆ ಬಿಡಿ. ಹಾಕಿ ಆಮೇಲೆ ಹೊರಗಡೆಯಿಂದ ಹಾಕಿ. ಫಸ್ಟಿಗೆ ನೀವು ಒಳಗಡೆ ಸರಿಯಾಗಿ ಮಸಾಲ ನುಗ್ಗಿಸಬೇಕಾದ್ರದ್ದು. ಓಕೆ, ಇದನ್ನು ಇವಾಗ ಫ್ರಿಡ್ಜಲ್ಲಿ ಇಟ್ಟುಬಿಡಿ, ಯಾವಾಗ ಬೇಕೋ ಅವಾಗ ಫ್ರೈ ಮಾಡಿದರೆ ಆಯಿತು. ಇನ್ನೊಂದು ಸೈಡ್ ಬೇಳೆ, ಬೇಳೆ ಸ್ವಲ್ಪ ನಾನು ಫಸ್ಟಿಗೆ 1-10 ನಿಮಿಷಕ್ಕೆ ನೆನೆಯಲಿಕ್ಕೆ ಹಾಕಿದ್ದೆ. ಹೀಗೇ ತೊಳೆದಿಟ್ಟಿದ್ದೆ, ತೊಳೆದು ನೆನೆಯಲಿಕ್ಕೆ ಹಾಕಬೇಕಂತ ಏನಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು, ಆದರೆ ನಾನು ಇಟ್ಟಿದ್ದೆ. 2 ಕಪ್ಪಷ್ಟು ಬೇಳೆ ಹಾಕಿದ್ದೀನಿ, ಹಾಗೂ ಅದಕ್ಕೆ 1 ನೀರುಳ್ಳಿ ದೊಡ್ಡ ಸೈಜ್ ಹಾಕಿದ್ದೀನಿ, 4 ಟೊಮೆಟೊವನ್ನು ಸೇರಿಸಿದ್ದೀನಿ. ಟೊಮೆಟೊ ಕ್ರಯ ಜಾಸ್ತಿ ಆಗಿದೆ ಇವಾಗ, ಹಾಗಾಗಿ 4ಕ್ಕೆ ಹಾಕಿದ್ದೀನಿ. ಹಸಿಮೆಣಸಿನಕಾಯಿ 1/4-5, ಶುಂಠಿ 1 ಸಣ್ಣ ತುಂಡು, ಹಾಗೂ ಇದಕ್ಕೆ ಉಪ್ಪನ್ನು ಹಾಕಿ ಸ್ವಲ್ಪ ಅರಶಿನ ಪೌಡರನ್ನು ಹಾಕಿ 1 ಮುಷ್ಟಿಯಷ್ಟು ತೆಂಗಿನಕಾಯಿಯನ್ನು ಕೂಡ ಹಾಕಿದ್ದೀನಿ. ಹಾಗೂ ಇದಕ್ಕೆ 4-5 ಒಳ್ಳೆ ಸಿಟಿ ತೆಗಿತೀನಿ, ಯಾಕೆಂದರೆ ಬೇಳೆ ಫುಲ್ಲು ಇದರಲ್ಲಿ ಮ್ಯಾಶ್ ಆಗಿ ಹೋಗಬೇಕು. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಗೂ ಒಣಮೆಣಸು ಸ್ವಲ್ಪ ಲೈಟಾಗಿ ಇಂಗ ಹಾಕಿದ್ದೀನಿ. ಹಾಕಿ ಒಗ್ಗರಣೆ ಕೊಟ್ಟರು ಆಯಿತು. ತೆಂಗಿನೆಣ್ಣೆಯಲ್ಲಿ ಕೊಟ್ಟಿದ್ದೀನಿ ಒಗ್ಗರಣೆ, ಹಾಗೂ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ದಾಳ್. ಈ ಕೆಲವರು ಮೀನೇ ತಿನ್ನಲ್ಲ, ಅಂಥವ್ರಿಗೆ ಚಿಕನ್ ಬೇಕಲ್ವಾ, ಹಾಗಾಗಿ ಈಸಿ ಮಸಾಲ ಹೇಳ್ತಾ ಇದ್ದೀನಿ, ಇದನ್ನೊಮ್ಮೆ ನೀವು ಟ್ರೈ ಮಾಡಿ. 1.5 ಕೆಜಿ ಚಿಕನ್ಗೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಕಾಳುಮೆಣಸು 1.5 ಟೇಬಲ್ಸ್ಪೂನಷ್ಟು, 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳು, ಫುಲ್ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 4-5 ಒಣಮೆಣಸು, 1/2 ಬೆರಳಿ ಇಂಚಷ್ಟು ಶುಂಠಿ, ಆಮೇಲೆ 10-12 ಹಸಿಮೆಣಸಿನಕಾಯಿ,
ಅದರೊಂದಿಗೆ ಸ್ವಲ್ಪ ನಾನಿಲ್ಲಿ ಅರಶಿನ ಪೌಡ್ರ್ ಇದಕ್ಕೇ ಹಾಕಿದ್ದೀನಿ. ಹಾಗೂ ಗರಂ ಮಸಾಲ ಉಂಟು, ಸ್ವಲ್ಪ ಲೈಟಾಗಿ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಸಾಕು, ಜಾಸ್ತಿ ಹಾಕಬೇಡಿ. ಇಲ್ಲಿ ಬೆಳ್ಳುಳ್ಳಿ ಒಂದು ಬಿಟ್ಟು ಬಾಕಿ ಎಲ್ಲವನ್ನು ನಾವು ಏನು ಮಾಡಬೇಕು, ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಡ. ಅರಶಿನ ಪೌಡರ್ ಹಾಗೂ ಬೆಳ್ಳುಳ್ಳಿ ಎರಡನ್ನು ಬಿಟ್ಟು ಉಳಿದೆಲ್ಲವನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ರೀತಿ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಫಸ್ಟು ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಬೆಳ್ಳುಳ್ಳಿ ಉಂಟು ನೋಡಿ, ಬೆಳ್ಳುಳ್ಳಿಯನ್ನು ಹಾಕಿ ಮಿಕ್ಸಿಗೆ ಸ್ವಲ್ಪ ಗುರ್ರ ಅಂತ ತಿರುಗಿಸ್ಬೇಕು ಅಷ್ಟೇ. ಬೆಳ್ಳುಳ್ಳಿ ತುಂಬ ಇದರಲ್ಲಿ ನೈಸಾಗಿ ಗ್ರೈಂಡ್ ಆಗಲಿಕ್ಕಿಲ್ಲ ಹಾಗಾಗಿ. ಓಕೆ, ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇನ್ನೊಂದು ಸೈಡಲ್ಲಿ ಈಗ ಎಣ್ಣೆಯನ್ನು ಹಾಕಿ ಇದಕ್ಕೆ ನೀರುಳ್ಳಿಯನ್ನು ಕಟ್ ಮಾಡಿದ ಹಾಕ್ತಾ ಇದ್ದೀನಿ ನಾನು ಚಿಕನಿಗೆ. ಈರುಳ್ಳಿಯಲ್ಲಿ ನಾನು 4 ತಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಇತ್ತು. ಒಳ್ಳೆ ರೀತಿ ಕೆಂಪಾಗೋವರೆಗೂ ಫ್ರೈ ಮಾಡಿ. ಇಲ್ಲಿ ನೋಡಿ ನಾನು ಮಸಾಲ ಗ್ರೈಂಡ್ ಮಾಡಿದ್ದೀನಿ. ಬೆಳ್ಳುಳ್ಳಿ ನೋಡ್ಬೋದು ನೀವು, ಸ್ವಲ್ಪನೇ ಅದಕ್ಕೆ ಗರ್ರ ಅಂತ ಹಾಕಿ ತಿರುಗಿಸಿದ್ದೀನಿ ಅಷ್ಟೇ. ಈ ಮಸಾಲವನ್ನು ಇದಕ್ಕೆ ಹಾಕಿಬಿಡಿ. ಇವಾಗ ಮಸಾಲ ಒಳ್ಳೆ ರೀತಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಒಳ್ಳೆ ಫ್ರೈ ಆದಮೇಲೆ ಮಸಾಲ ಹಾಕಿದ್ದೀನಿ. ಮಸಾಲ ನೋಡಿ ಕಲರ್ ಬಿಡೋವರೆಗೂ ಫ್ರೈ ಮಾಡಿ ಇರುತ್ತೆ. ಆಮೇಲೆ ಇದಕ್ಕೆ ಚಿಕನನ್ನು ಸೇರಿಸಿ, ಚಿಕನನ್ನು ಸೇರಿಸಿ ಆದಮೇಲೆ ಇದಕ್ಕೆ ಉಪ್ಪನ್ನು ಹಾಕಿ. ಅರಶಿನ ಮೊದಲೇ ನಾವು ಇದಕ್ಕೆ ಹಾಕಿದ್ವಿ ಮಸಾಲಕ್ಕೆ, ಹಾಗಾಗಿ ಅರಶಿನ ಹಾಕಬೇಕಂತ ಇಲ್ಲ. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಈ ಮಸಾಲದೊಂದಿಗೆ ಚಿಕನ್ ಫ್ರೈ ಆಗಲಿ. ಆಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡಿ. ಚೆನ್ನಾಗಿ ನೀರು ಕೂಡ ಬಿಟ್ಟಿದೆ, ಚಿಕನ್ ಕೂಡ ಬೆಂದಿದೆ. ಮಸಾಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಲಿಂಬೆ ರಸವನ್ನು ಹಿಂಡಿಬಿಡಿ. ನಾನಿಲ್ಲಿ 1.5 ಲಿಂಬೆ ರಸವನ್ನು ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಾಗತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಿಳಿಸಿದರೆ ಆಯಿತು, ಸೂಪರಾಗುತ್ತೆ ಇದು. ಒಮ್ಮೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಓಕೆ, ಇನ್ನು ಲಾಸ್ಟಿಗೆ ಉಳಿದಿದ್ದು ಮೀನು ಫ್ರೈ. ಇದನ್ನು ಲಾಸ್ಟ್ ಇಟ್ಟರೆ ಆಯಿತು. ಯಾವಾಗ ಊಟಕ್ಕೆ ಕೂತ್ಕೊಳ್ಳೋ ಮೊದಲು ಮೀನನ್ನು ಫ್ರೈ ಮಾಡಿದರೆ ಆ ಬಿಸಿ ಬಿಸಿ ಮೀನೊಂದಿಗೆ ಇವತ್ತಿನ ಊಟ ಸೂಪರಾಗುತ್ತೆ ಅಲ್ವಾ. ಇವಾಗ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀವಿ. ತೆಂಗಿನೆಣ್ಣೆಯಲ್ಲಿ ಮೀನು ಫ್ರೈ ಮಾಡೋದ್ರಿಂದ ಸೂಪರಾಗಿ ಟೇಸ್ಟ್ ಬರುತ್ತೆ. ಓಕೆ, ಒಂದು ಸೈಡ್ ಫ್ರೈ ಆಗಿದೆ, ಮೆಲ್ಲ ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಓಕೆ, ನಾನಂತೂ ಇವತ್ತು ನಿಮ್ಮ ಜೊತೆ ಒಳ್ಳೊಳ್ಳೆ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅದನ್ನು ನೀವು ಟ್ರೈ ಮಾಡಿ, ಅಥವಾ ಎಲ್ಲವನ್ನು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿ ಆದಮೇಲೆ ಯಾವುದು ತುಂಬ ಇಷ್ಟ ಆಯಿತು ಅಥವಾ ಚೆನ್ನಾಗಿತ್ತ ಇಲ್ವ ಎಲ್ಲವನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ನೋಡಿ, ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನೀವು ಶೇರ್ ಮಾಡಬೇಕು. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.